ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ನಮಸ್ಕಾರ. ಹಿಂದಿನ ಅಧ್ಯಾಯದಲ್ಲಿ ಇಂದ್ರನಿಗೆ ಗರ್ವಭಂಗವಾದ ಕಥೆಯನ್ನು ಕೇಳಿದೆವು. ಆತ ದೇವಗುರುವಾದ ಬೃಹಸ್ಪತಿಗೆ ಪ್ರತ್ಯುತ್ಥಾನವನ್ನು ಮಾಡಿ ಗೌರವಿಸದ ಕಾರಣದಿಂದಾಗಿ ಮೊದಲಿಗೆ ಆತನಿಗೆ ರಾಜ್ಯಭ್ರಷ್ಟವಾಗಿ ಆ ಸಮಯದಲ್ಲಿ ನಹುಷನು ಆತನ ರಾಜ್ಯವನ್ನು ಆವರಿಸಿಕೊಂಡು ಆತನಿಗೆ ಗರ್ವಭಂಗವಾಗಿತ್ತು. ಆ ನಂತರದಲ್ಲಿ ಆತನು ಮುನಿಪತ್ನಿಯಾದಂತಹ ಅಹಲ್ಯೆಯನ್ನು ನೋಡಿ ಆಕೆಯಲ್ಲಿ ಮನಸೋತು ಆಕೆಯನ್ನು ವಿಶೇಷವಾದ ರೀತಿಯಲ್ಲಿ ಗೌತಮನ ವೇಷವನ್ನು ಧರಿಸಿ ಗೌತಮನ ರೂಪದಲ್ಲಿಯೇ ಬಂದು ಆಕೆಯ ಪಾತಿವೃತ್ಯವನ್ನು ಭಂಗಪಡಿಸುತ್ತಾನೆ. ಆ ಸಂದರ್ಭದಲ್ಲಿ ಗೌತಮನು ಅವನಿಗೆ ಸಹಸ್ರ ಯೋನಿಯನ್ನು ಹೊಂದುವಂತೆ ಶಪಿಸುತ್ತಾನೆ. ಈ ರೀತಿಯಾಗಿ ಹಲವು ಬಾರಿ ಇಂದ್ರನು ತನ್ನ ಗರ್ವದ ಕಾರಣದಿಂದಾಗಿ ಗರ್ವಭಂಗಕ್ಕೆ ಒಳಗಾದಂತಹ ಪ್ರಸಂಗವನ್ನು ವಿವರಿಸಿದ ಕಥೆಯನ್ನು ಕೇಳಿ ನಾರದ ಮಹರ್ಷಿಗಳು ಕೇಳುತ್ತಾರೆ. ಎಲೈ ಋಷಿವರ್ಯನೇ, ದಶರಥನ ಮಗನಾದ ಶ್ರೀರಾಮನು ಯಾವ ಯುಗದಲ್ಲಿ ಯಾವ ರೀತಿಯಿಂದ ಗೌತಮ ಧರ್ಮಪತ್ನಿಯಾದ ಅಹಲ್ಯೆಯ ಶಾಪವನ್ನು ತಾನಾಗಿಯೇ ಪರಿಹರಿಸಿದನು? ಎಲೈ ಮಹಾಭಾಗ್ಯಶಾಲಿಯೇ, ಮನೋಹರವೂ ಸುಖಪ್ರದವೂ ಆದ ರಾಮಾವತಾರದ ಕಥೆಯನ್ನು ಸಂಕ್ಷೇಪವಾಗಿ ಹೇಳು. ಅದನ್ನು ಕೇಳಲು ನನಗೆ ಬಹಳ ಕುತೂಹಲ ಉಂಟಾಗಿದೆ. ನಾರಾಯಣ ಮಹರ್ಷಿಗಳು ಆ ಕಥೆಯನ್ನು ಹೇಳುತ್ತಾ, ಭಗವಂತನಾದ ವಿಷ್ಣುವು ತ್ರೇತಾಯುಗದಲ್ಲಿ ಬ್ರಹ್ಮದೇವನಿಂದ ಪ್ರಾರ್ಥಿಸಲ್ಪಟ್ಟು ದಶರಥನ ಪತ್ನಿಯಾದ ಕೌಸಲ್ಯೆಯಲ್ಲಿ ಸಂತೋಷದಿಂದ ಜನ್ಮವೆತ್ತಿದನು. ಗುಣಗಳಲ್ಲಿ ಶ್ರೀರಾಮನಿಗೆ ಸಮಾನನಾದಂತಹ ಭರತನು ಕೈಕೇಯಿಯಲ್ಲಿ ಜನ್ಮವೆತ್ತಿದನು. ಗುಣವಂತರಾದ ಲಕ್ಷ್ಮಣ ಶತ್ರುಘ್ನರು ಸುಮಿತ್ರೆಯ ಗರ್ಭದಲ್ಲಿ ಜನಿಸಿದರು. ಶ್ರೀರಾಮನು ಪ್ರಾಪ್ತ ಯೌವನನಾದಾಗ ವಿಶ್ವಾಮಿತ್ರನಿಂದ ಪ್ರೇರಿತನಾಗಿ ಸೀತಾ ಸ್ವಯಂವರಕ್ಕೋಸ್ಕರ ಲಕ್ಷ್ಮಣರೊಡನೆ ರಮ್ಯವಾದ ಮಿಥಿಲಾ ಪಟ್ಟಣಕ್ಕೆ ಹೋದನು. ಮಾರ್ಗ ಮಧ್ಯದಲ್ಲಿ ಶ್ರೀರಾಮನು ಶಿಲಾರೂಪದಿಂದಿದ್ದ ಅಹಲ್ಯೆಯನ್ನು ಕಂಡು, ತಾನು ಜಗದೀಶ್ವರನಾದರೂ ಅದಕ್ಕೆ ಕಾರಣವೇನೆಂದು ವಿಶ್ವಾಮಿತ್ರನನ್ನು ಕೇಳಿದನು. ಶ್ರೀರಾಮನ ಪ್ರಶ್ನೆಯನ್ನು ಕೇಳಿ ಧರ್ಮಿಷ್ಠನು ಮಹಾ ತಪಸ್ವಿಯೂ ಆದ ವಿಶ್ವಾಮಿತ್ರನು ಸಕಲ ರಹಸ್ಯಗಳನ್ನು ಶ್ರೀರಾಮನಿಗೆ ವಿಸ್ತಾರವಾಗಿ ತಿಳಿಸಿದನು. ವಿಶ್ವಾಮಿತ್ರನಿಂದ ಅಹಲ್ಯ ಶಾಪ ಕಾರಣವನ್ನು ಕೇಳಿ ತಿಳಿದ ಭುವನ ಪಾವನನಾದ ರಾಮನು ತನ್ನ ಕಾಲ್ಬೆರಳುಗಳಿಂದ ಆ ಶಿಲೆಯನ್ನು ಸ್ಪರ್ಶ ಮಾಡಲು ಕೂಡಲೇ ಆ ಶಿಲೆಯು ದಿವ್ಯ ಸುಂದರ ಸ್ತ್ರೀಯಾಯಿತು. ಪತಿವ್ರತ ಶಿರೋಮಣಿಯಾದ ಆ ಅಹಲ್ಯೆಯು ಶ್ರೀರಾಮನಿಗೆ ಆಶೀರ್ವಾದ ಮಾಡಿ ತನ್ನ ಪತಿಯ ಮನೆಗೆ ತೆರಳಿದಳು. ಹೆಂಡತಿಯನ್ನು ಪಡೆದ ಗೌತಮನು ಸಹ ಶ್ರೀರಾಮನಿಗೆ ಮಂಗಳ ಆಶೀರ್ವಾದಗಳನ್ನು ಮಾಡಿದನು. ಎಲೈನಾರದನೆ, ಇತ್ತ ರಾಮನು ಮಿಥಿಲಾ ಪಟ್ಟಣಕ್ಕೆ ಹೋಗಿ ಶಿವ ಧನುಸ್ಸನ್ನು ಮುರಿದು ಜನಕರಾಜನ ಪುತ್ರಿಯಾದ ಸೀತಾದೇವಿಯ ಪಾಣಿಗ್ರಹಣವನ್ನು ಮಾಡಿದನು. ಈ ರೀತಿ ರಾಜೇಂದ್ರನಾದ ಶ್ರೀರಾಮನು ವಿವಾಹ ಮಾಡಿಕೊಂಡು ಬರುತ್ತಾ ದಾರಿಯಲ್ಲಿ ಪರಶುರಾಮನ ದರ್ಪವನ್ನು ಭಂಗಗೊಳಿಸಿ ವಿವಾಹ ಕಾಲದ ಕೌತುಕ ಮಂಗಳದಿಂದೊಡಗೂಡಿ ರಮ್ಯವಾದ ಅಯೋಧ್ಯೆಗೆ ತೆರಳಿದನು. ದಶರಥನು ಪ್ರಿಯಪುತ್ರನಾದ ಶ್ರೀರಾಮನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಲು ಬಯಸಿ ಸಪ್ತ ಸಮುದ್ರಗಳ ನೀರನ್ನು ತರಿಸಿ ಮುನಿಶ್ರೇಷ್ಠರನ್ನೆಲ್ಲ ಒಂದುಗೂಡಿಸಿದನು. ಶ್ರೀರಾಮನು ಸುವಾಸನೆಯಾದ ಚಂದನಾದಿಗಳನ್ನು ಲೇಪಿಸಿಕೊಂಡು ಮಂಗಳಾರ್ಹವಾದ ಉತ್ತಮ ವಸ್ತ್ರಗಳನ್ನು ಧರಿಸಿರಲು ಭರತನ ಮಾತೆಯಾದ ಕೈಕೇಯಿಯು ಅದನ್ನು ನೋಡಿ ಶೋಕ ವಿಹ್ವಲಳಾಗುತ್ತಾಳೆ. ಕೂಡಲೇ ದಶರಥನು ಹಿಂದೆ ತನಗೆ ಕೊಡುವುದಾಗಿ ಪ್ರತಿಜ್ಞೆ ಮಾಡಿದ್ದ ಎರಡು ವರಗಳನ್ನು ಅದರಲ್ಲಿ ಒಂದು ವರದಿಂದ ಶ್ರೀರಾಮನನ್ನು ಕಾಡಿಗೆ ಕಳುಹಿಸಬೇಕೆಂದು ಮತ್ತೊಂದರಿಂದ ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕೆಂದು ಬೇಡಿಕೊಳ್ಳುತ್ತಾಳೆ. ಪುತ್ರವಾತ್ಸಲ್ಯದಿಂದ ಮೋಹಗೊಂಡಂತಹ ದಶರಥನು ಕೈಕೇಯಿಯು ಬೇಡಿದ ವರಗಳನ್ನು ಕೊಡಲು ಇಷ್ಟಪಡಲಿಲ್ಲ. ಆದರೆ ಬುದ್ಧಿವಂತನಾದ ಶ್ರೀರಾಮನು ಧರ್ಮ ಮತ್ತು ಸತ್ಯದ ಕಡೆಗೆ ಗಮನವಿಟ್ಟು ದಶರಥನಿಗೆ ಹೀಗೆ ಹೇಳುತ್ತಾನೆ. ಎಲೈ ರಾಜೇಂದ್ರನೇ, 100 ಕೆರೆಗಳನ್ನು ದಾನ ಮಾಡುವುದರಿಂದ ಮನುಜನಿಗೆ ಯಾವ ಪುಣ್ಯವು ಲಭಿಸುವುದು ಅದಕ್ಕಿಂತಲೂ ಹೆಚ್ಚಾಗಿ ಒಂದು ಬಾವಿಯನ್ನು ದಾನ ಮಾಡುವುದರಿಂದ ಲಭಿಸುವುದು. 10 ಬಾವಿಗಳನ್ನು ದಾನ ಮಾಡುವುದರಿಂದ ಮನುಜನಿಗೆ ಎಷ್ಟು ಪುಣ್ಯವು ಲಭಿಸುವುದು ಅದಕ್ಕಿಂತ ಹೆಚ್ಚಾದ ಪುಣ್ಯವು ಕನ್ಯಾದಾನ ಮಾಡುವುದರಿಂದ ಮಾನವನಿಗೆ ಲಭಿಸುವುದು. ಎಲೈ ರಾಜನೇ, 10 ಕನ್ಯೆಯರನ್ನು ದಾನ ಮಾಡುವುದರಿಂದ ಮನುಜನಿಗೆ ಎಷ್ಟು ಪುಣ್ಯವು ಲಭಿಸುವುದು ಅದಕ್ಕಿಂತ ಹೆಚ್ಚಾದ ಪುಣ್ಯವು
ಒಂದು ಯಾಗ ಮಾಡುವುದರಿಂದ ಲಭಿಸುವುದು. ಪುಣ್ಯವಂತನಾದ ಮಾನವನಿಗೆ 100 ಯಾಗ ಮಾಡಿದರೆ ಎಷ್ಟು ಪುಣ್ಯವು ದೊರಕುವುದು? ಅದಕ್ಕಿಂತಲೂ ಮೇಲಾಗಿ ಸತ್ಪುತ್ರನ ಮುಖದರ್ಶನ ಮಾಡುವುದರಿಂದ ದೊರಕುವುದು. 100 ಜನ ಮಕ್ಕಳ ದರ್ಶನದಿಂದ ಮನುಜನಿಗೆ ಯಾವ ಪುಣ್ಯವು ದೊರಕುವುದು? ಅದಕ್ಕಿಂತ ಹೆಚ್ಚಾದ ಪುಣ್ಯವನ್ನು ಸತ್ಯ ಪರಿಪಾಲನೆಯಿಂದ ಮಾನವನು ಪಡೆಯುವನು. ಸತ್ಯ ಪರಿಪಾಲನೆಗಿಂತಲೂ ಶ್ರೇಷ್ಠವಾದ ಧರ್ಮವು ಬೇರೊಂದು ಇರುವುದಿಲ್ಲ. ಸುಳ್ಳಾಡುವುದಕ್ಕಿಂತ ಹೆಚ್ಚಾದ ಬೇರೆಯ ಪಾಪವಿಲ್ಲ. ಗಂಗೆಗೆ ಸಮಾನವಾದ ಪುಣ್ಯತೀರ್ಥವು ಕೇಶವನಿಗಿಂತ ಮೇಲಾದ ದೇವರು ಬೇರೆಯಿಲ್ಲ. ಧರ್ಮಕ್ಕಿಂತ ಮೇಲಾದ ಬಂಧುವಾಗಲಿ, ಧರ್ಮಕ್ಕಿಂತ ಶ್ರೇಷ್ಠವಾದ ಧನವಾಗಲಿ ಮತ್ತೊಂದಿಲ್ಲ. ಧರ್ಮಕ್ಕಿಂತ ಪ್ರಿಯವಾದುದು ಮತ್ತಾವುದು ಇಲ್ಲದಿರುವುದರಿಂದ ಯತ್ನಪೂರ್ವಕವಾಗಿ ಸ್ವಧರ್ಮವನ್ನು ರಕ್ಷಿಸಿಕೋ. ಎಲೈ ತಂದೆಯೇ, ಸ್ವಧರ್ಮವನ್ನು ರಕ್ಷಿಸಿಕೊಳ್ಳುವವನಿಗೆ ಎಲ್ಲೆಡೆಯಲ್ಲಿಯೂ ಯಾವಾಗಲೂ ಮಂಗಳ ಉಂಟಾಗುವುದು. ಅವನಿಗೆ ಕೀರ್ತಿಯು, ಪ್ರತಿಷ್ಠೆಯು, ಪ್ರತಾಪವು ವೃದ್ಧಿಗೊಳ್ಳುವುದಲ್ಲದೆ ಅವನು ಎಲ್ಲರಿಗೂ ಪೂಜ್ಯನಾಗುವನು. ನಿನ್ನ ಸತ್ಯ ವಚನವನ್ನು ಪರಿಪಾಲಿಸುವುದಕ್ಕೋಸ್ಕರ ನಾನು 14 ವರ್ಷಗಳ ಕಾಲ ರಾಜ್ಯ ಸುಖವನ್ನು ಬಿಟ್ಟು ಧರ್ಮದಿಂದ ಅರಣ್ಯವಾಸವನ್ನು ಮಾಡಿಕೊಂಡಿರುವೆನು. ಇಚ್ಛಾಪೂರ್ವಕವಾಗಿಯಾಗಲಿ ಅನಿಚ್ಛಾಪೂರ್ವಕವಾಗಿಯಾಗಲಿ ಯಾವನಾದರೂ ಸತ್ಯ ಪ್ರತಿಜ್ಞೆ ಮಾಡಿ ಅದನ್ನು ಪರಿಪಾಲಿಸದಿದ್ದರೆ ಅವನ ಬಂಧುಗಳು ಅವನ ಶರೀರವು ಭಸ್ಮವಾಗುವವರೆಗೆ ಮಾತ್ರ ಸೂತ್ಕವನ್ನು ಅನುಭವಿಸುವರು. ಆದರೆ ಆ ರೀತಿ ಅಸತ್ಯ ವಚನವನ್ನು ಆಡಿದವನು ಸೂರ್ಯ ಚಂದ್ರರಿರುವವರೆಗೂ ಕುಂಭೀಪಾಕವೆಂಬ ನರಕದಲ್ಲಿ ನರಳುವನು. ಅನಂತರ ಮೂಗನು ಕುಷ್ಠರೋಗಿಯೂ ಆಗಿ 7 ಜನ್ಮಗಳನ್ನು ಎತ್ತುವನು. ಶ್ರೀರಾಮನು ಈ ರೀತಿಯಾಗಿ ಹೇಳಿ ನಾರು ಬಟ್ಟೆಯನ್ನುಟ್ಟು ಜಟಾಧಾರಿಯಾಗಿ ಸೀತಾ ಲಕ್ಷ್ಮಣರೊಡನೆ ಅರಣ್ಯವಾಸಕ್ಕೆ ತೆರಳಿದನು. ಎಲೈ ಮುನಿಯೇ, ಮಹಾರಾಜನಾದ ದಶರಥನು ಪುತ್ರ ಶೋಕವನ್ನು ಸಹಿಸಲಾರದೆ ತನ್ನ ದೇಹತ್ಯಾಗವನ್ನು ಮಾಡಿದನು. ಶ್ರೀರಾಮನು ಸಹ ತಂದೆಯ ಸತ್ಯ ವಚನವನ್ನು ಪಾಲಿಸುವುದಕ್ಕಾಗಿ ಕಾಡಿನಲ್ಲಿ ಅಲೆದನು. ಕಾಲಕ್ರಮದಲ್ಲಿ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ದಂಡಕಾರಣ್ಯಕ್ಕೆ ಹೋದಾಗ ರಾವಣನ ತಂಗಿಯಾದ ಶೂರ್ಪಣಖಿಯು ತನ್ನ ಸಹೋದರರೊಡನೆ ಅಲೆದಾಡುತ್ತಾ ಅಲ್ಲಿಗೆ ಬಂದಳು. ಕುಲಟೆಯು, ಕಾಮಾರ್ಥಳು ಆದ ಆ ರಾಕ್ಷಸಿಯು ಶ್ರೀರಾಮನ ಸೌಂದರ್ಯಕ್ಕೆ ಮೋಹಗೊಂಡು ರೋಮಾಂಚಿತ ಶರೀರಳಾಗಿ ಮೂರ್ಛಗೊಂಡಳು. ಸ್ವಲ್ಪ ಹೊತ್ತಿನ ಮೇಲೆ ಚೇತನವನ್ನು ಹೊಂದಿದ ದುರ್ಮಧಾಂಧಳು ಪ್ರೌಢಳು ಆದ ಆ ಕಾಮುಕಿಯು ಯೌವನದಿಂದ ಕೊಪ್ಪಿ ಶ್ರೀರಾಮನ ಸಮೀಪಕ್ಕೆ ಹೋಗಿ ನಸುನಗುತ್ತಾ ಈ ರೀತಿಯಾಗಿ ಹೇಳಿದಳು. ಮೇಘಶ್ಯಾಮನು ಸುಂದರ ರೂಪನು ಗುಣಯುತನು ಆದ ಎಲೈ ರಾಮನೇ, ನಿನ್ನಲ್ಲಿ ಭವಾನುರಕ್ತಳಾದ ನನ್ನನ್ನು ಈ ನಿರ್ಜನ ಪ್ರದೇಶದಲ್ಲಿ ಸ್ವೀಕರಿಸುವವನಾಗು. ಎಲೈ ನಾರದನೇ, ಈ ರೀತಿಯಾದ ಶೂರ್ಪಣಖಿಯ ಮಾತನ್ನು ಕೇಳಿ ಧಾರ್ಮಿಕನಾದ ಶ್ರೀರಾಮನು ಧರ್ಮರಕ್ಷಣೆಯ ಕಡೆಗೆ ದೃಷ್ಟಿಯಿಟ್ಟು ಅವಳ ಶಾಪಕ್ಕೆ ಹೆದರಿ ಅವಳನ್ನು ಕುರಿತು ಮೃದು ಮಧುರ ವಚನಗಳನ್ನು ಹೇಳಿದನು. ಶ್ರೀರಾಮನು ಹೇಳುತ್ತಾನೆ, ಕೆಲವು ಮಾತೆಯೇ, ನಾನು ಪತ್ನಿ ಸಮೇತನಾಗಿದ್ದೇನೆ. ಪತ್ನಿ ರಹಿತನಾದ ನನ್ನ ತಮ್ಮನನ್ನು ವರಿಸು. ಪ್ರಿಯನಾದವನು ಪತ್ನಿಯು ಇದ್ದಂತೆಯೇ ಮತ್ತೊಬ್ಬಳನ್ನು ವರಿಸಿದರೆ ಅವನ ಪತ್ನಿಗೆ ವ್ಯಥೆಯುಂಟಾಗುವುದು. ಈ ರೀತಿಯಾದ ಶ್ರೀರಾಮನ ಮಾತನ್ನು ಕೇಳಿ ಸಂತುಷ್ಟಳಾದ ಶೂರ್ಪಣಖಿಯು ಲಕ್ಷ್ಮಣನ ಸಮೀಪಕ್ಕೆ ಹೋಗಿ ಶಾಂತನು, ಕಾಂತನು, ಸುಲಕ್ಷಣ ಸಂಪನ್ನನು ಆದ ಅವನನ್ನು ನೋಡಿ ಮೋಹಗೊಂಡಳು. ಎಲೈ ಪುಣ್ಯವಂತನೇ, ನನ್ನನ್ನು ಸ್ವೀಕರಿಸು ಎಂದು ಮತ್ತೆ ಮತ್ತೆ ಬೇಡಿದಳು. ಅವಳ ಮಾತನ್ನು ಕೇಳಿ ಲಕ್ಷ್ಮಣನು ಕುತೂಹಲಾನ್ವಿತನಾಗಿ ಇಂತು ಉತ್ತವಿತ್ತನು. ಲಕ್ಷ್ಮಣನು ಹೇಳುತ್ತಾನೆ, ಕೆಲವು ಮೂರ್ಖಳೇ, ಸರ್ವೇಶ್ವರನಾದ ಶ್ರೀರಾಮನನ್ನು ಬಿಟ್ಟು ದಾಸನಾದ ನನ್ನನ್ನು ವರಿಸಲು ಇಚ್ಛಿಸುವೆಯ? ನನ್ನ ಹೆಂಡತಿಯು ಮತ್ತು ನಾನು ಸಹ ಸೀತೆಯ ಸೇವಕರಾಗಿದ್ದೇವೆ. ನನಗೊಡೆಯನಾದ ಶ್ರೀರಾಮನನ್ನು ವರಿಸಿ ನೀನು ಸೀತೆಯ ಸವತಿಯಾಗು. ನಾನು ಸೀತೆಗೆ ಪುತ್ರನಾಗಿರುವಂತೆ ನಿನಗೂ ಪುತ್ರನೆನಿಸುವೆನು. ಲಕ್ಷ್ಮಣನ ಮಾತನ್ನು ಕೇಳಿ ಕಾಮಾರ್ಥಳಾದ ಆ ಶೂರ್ಪಣಖಿಯು ಒಣಗಿ ಹೋದ ತುಟಿ ಗಂಟಲುಗಳುಳ್ಳವಳಾಗಿ ಲಕ್ಷ್ಮಣನನ್ನು ಕುರಿತು ಈ ರೀತಿಯಾಗಿ ಹೇಳಿದಳು. ಎಲೈ ಮೂರ್ಖನೇ, ಕಾಮಪೀಡಿತಳಾಗಿ ತಾನಾಗಿ ಬಂದಿರುವ ನನ್ನನ್ನು ನೀನು ದೂರ ಮಾಡುವೆಯಾದರೆ ನಿನಗೂ ಶ್ರೀರಾಮನಿಗೂ ವಿಪತ್ತು ಬರುವುದರಲ್ಲಿ ಸಂಶಯವಿಲ್ಲ.
ಸಾಕ್ಷಾತ್ ಬ್ರಹ್ಮನೇ ಮೋಹಿನಿಯನ್ನು ತ್ಯಾಗ ಮಾಡಿ ವಿಶ್ವದಲ್ಲಿ ಅಪೂಜ್ಯನಾದನು. ಅದೇ ರೀತಿಯಲ್ಲಿ ದಕ್ಷ ಬ್ರಹ್ಮನು ರಂಭೆಯ ಶಾಪದಿಂದ ಹೋತನ ತಲೆಯುಳ್ಳವನಾದನು. ಎಲೈ ಲಕ್ಷ್ಮಣನೇ, ದೇವವೈದ್ಯನು ಊರ್ವಶಿಯ ಶಾಪದಿಂದ ಯಜ್ಞ ಭಾಗವಿಲ್ಲದಂತಾದನು. ಕುಬೇರನು ಸಹ ಮೇನಕೆಯ ಶಾಪದಿಂದ ರೂಪಹೀನನಾದನು. ಮನ್ಮಥನು ಘೃತಾಚಿಯ ಶಾಪಕ್ಕೊಳಗಾಗಿ ಶಿವನಿಂದ ಭಸ್ಮೀಕೃತನಾದನು. ಬಲಿಚಕ್ರವರ್ತಿಯು ಮದಾಲಸೆಯ ಶಾಪದಿಂದ ರಾಜ್ಯಭ್ರಷ್ಟನಾದನು. ಮಿಶ್ರಕೇಶಿಯ ಶಾಪದಿಂದ ಬೃಹಸ್ಪತಿಯು ಪತ್ನಿಯ ಅಪಹಾರವನ್ನು ಅನುಭವಿಸಿದನು. ಇದೇ ರೀತಿಯಾಗಿ ಶ್ರೀರಾಮನು ನನ್ನ ಶಾಪದ ಕಾರಣದಿಂದಾಗಿ ಪತ್ನಿಯ ಅಪಹಾರ ದುಃಖವನ್ನು ಅನುಭವಿಸುವನು. ಕಾಮಾತುರಳು ಯೌವನವತಿಯು ತಾನಾಗಿ ಬಂದವಳು ಆದ ಹೆಂಗಸನ್ನು ಧರ್ಮಿಷ್ಠನಾದವನು ತ್ಯಜಿಸಬಾರದು ಎಂದು ಮಧ್ಯಂದಿನ ಸಾಮದಲ್ಲಿ ನಿರೂಪಿತವಾಗಿದೆ. ಈ ರೀತಿ ತ್ಯಜಿಸಿದವನು ಇಹಲೋಕದಲ್ಲಿ ವಿಪತ್ತಿಗೊಳಗಾಗುವುದಲ್ಲದೆ ಪರಲೋಕದಲ್ಲಿ ನರಕ ಯಾತನೆಯನ್ನು ಅನುಭವಿಸುವನು. ಈ ರೀತಿಯಾದ ಶೂರ್ಪಣಖಿಯ ಮಾತುಗಳನ್ನು ಕೇಳಿ ಲಕ್ಷ್ಮಣನು ಹರಿತವಾದ ಅಲುಗೊಳ್ಳ ಅರ್ಧಚಂದ್ರಾಕಾರವಾದ ಅಸ್ತ್ರದಿಂದ ಅವಳ ಮೂಗನ್ನು ಕೊಯ್ದನು. ಬಲಿಷ್ಠರಾದ ಕರದೂಷಣರೆಂಬ ಅವಳ ಸಹೋದರರು ರಾಮಲಕ್ಷ್ಮಣರೊಡನೆ ಯುದ್ಧ ಮಾಡಿದರು. ಲಕ್ಷ್ಮಣಾಸ್ತ್ರ ಹತರಾದ ಆ ಕರದೂಷಣರು ಸೈನ್ಯ ಸಮೇತರಾಗಿ ಯಮಾಲಯಕ್ಕೆ ಹೋದರು. 14,000 ಸೈನಿಕರು ಕರದೂಷಣರು ಮೃತರಾದುದನ್ನು ನೋಡಿದ ಶೂರ್ಪಣಖಿಯು ರಾವಣನಿಗೆ ನಡೆದ ಸಮಾಚಾರವನ್ನೆಲ್ಲ ತಿಳಿಸಿ ಅವನನ್ನು ಹೆದರಿಸಿ ತಾನು ತಪಸ್ಸಿಗಾಗಿ ಪುಷ್ಕರ ಕ್ಷೇತ್ರಕ್ಕೆ ಹೋದಳು. ಅಲ್ಲಿ ದುಷ್ಕರವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರವನ್ನು ಪಡೆದಳು. ನಿರಾಹಾರಳು ತಪಸ್ವಿನಿಯೂ ಆದ ಅವಳನ್ನು ಕುರಿತು ಸರ್ವಜ್ಞನು ದಯಾಸಮುದ್ರನು ಆದ ಬ್ರಹ್ಮನು ಈ ರೀತಿಯಾಗಿ ಹೇಳಿದನು. ಎಲೌ ಶೂರ್ಪಣಖಿಯೇ, ಬ್ರಹ್ಮ ವಿಷ್ಣು ಶಿವಾದಿಗಳಿಗೆ ಒಡೆಯನು, ಪ್ರಕೃತಿಗಿಂತ ಮೇಲಾದವನು, ಜಿತೇಂದ್ರಿಯನು, ಶ್ರೇಷ್ಠನು, ಹೊಂದಲ ಸಾಧ್ಯನು ಆದ ರಾಮನನ್ನು, ಧರ್ಮಲಕ್ಷಣಗಳುಳ್ಳ ಲಕ್ಷ್ಮಣನನ್ನು ನೀನು ಪಡೆಯಲಾರದೆ ಈ ದುಷ್ಕರವಾದ ತಪಸ್ಸನ್ನು ಆಚರಿಸುತ್ತಿರುವೆಯಲ್ಲವೇ? ಎಲೌ ಸುಂದರಿಯೇ, ನೀನು ಬೇರೊಂದು ಜನ್ಮದಲ್ಲಿ ಅವನನ್ನು ಪತಿಯನ್ನಾಗಿ ಪಡೆಯುವೆ ಎಂದು ಹೇಳಿ ಬ್ರಹ್ಮನು ಸಂತೋಷದಿಂದ ತನ್ನ ಮಂದಿರಕ್ಕೆ ತೆರಳಿದನು. ಆ ಶೂರ್ಪಣಖಿಯು ಸಹ ಅಗ್ನಿಯಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿ ಕುಬ್ಜೆಯಾದಳು. ಇತ್ತ ಶೂರ್ಪಣಖಿಯ ಮಾತನ್ನು ಕೇಳಿ ಕೋಪದಿಂದ ನಡುಗುವ ಶರೀರವುಳ್ಳ ಮಾಯಾವಿಯಾದ ರಾವಣನು ಮಾಯಾರೂಪದಿಂದ ಸೀತೆಯನ್ನು ಅಪಹರಿಸಿದನು. ಎಲೈ ಮುನಿಯೇ, ಶ್ರೀರಾಮನು ಪಂಚವಟಿಯಲ್ಲಿ ಸೀತೆಯನ್ನು ಕಾಣದೆ ಮೂರ್ಛೆಗೊಂಡನು. ಸಹೋದರನಾದ ಲಕ್ಷ್ಮಣನು ಆಧ್ಯಾತ್ಮಿಕ ತತ್ವಗಳನ್ನು ಹೇಳಿ ಶ್ರೀರಾಮನು ಸಚೇತನನಾಗುವಂತೆ ಮಾಡಿದನು. ಅನಂತರ ಶ್ರೀರಾಮನು ಲಕ್ಷ್ಮಣನೊಡನೆ ಕಾಡು, ಬೆಟ್ಟ, ಗುಹೆ ಮತ್ತು ನದ ನದಿಗಳಲ್ಲಿ ಸೀತೆಯನ್ನು ಹುಡುಕುತ್ತಾ ಅಲೆದಾಡಿದನು. ಎಲೈ ಮುನಿಯೇ, ಶೋಕಪೀಡಿತನಾದ ಶ್ರೀರಾಮನು ಹಗಲು ರಾತ್ರಿ ಎನ್ನದೆ ಋಷ್ಯಾಶ್ರಮಗಳಲ್ಲೆಲ್ಲ ಬಹುವಾಗಿ ಅಲೆದಾಡಿ ಸೀತಾದೇವಿಯನ್ನು ಎಲ್ಲಿಯೂ ಕಾಣದೆ ಸ್ವಯಂ ಸರ್ವೇಶ್ವರನಾದರೂ ವಾನರರಾಜರಾದಂತಹ ಸುಗ್ರೀವನೊಡನೆ ಸ್ನೇಹ ಮಾಡಿಕೊಂಡನು. ಅವನ ಅಣ್ಣನಾದ ವಾಲಿಯನ್ನು ಬಾಣಗಳಿಂದ ಲೀಲಾಮಾತ್ರದಿಂದ ಕೊಂದು ಅವನಿಗೆ ರಾಜ್ಯವನ್ನು ಕೊಡಿಸಿದನು. ಮಿತ್ರನು ಪ್ರತಿಜ್ಞಾಪಾಲಕನು ಆದ ಸುಗ್ರೀವನಿಗೆ ರಾಜ್ಯವನ್ನು ಕೊಟ್ಟ ಕೂಡಲೇ ಆ ವಾನರ ರಾಜನು ಸೀತಾನ್ವೇಷಣೆಗಾಗಿ ಎಲ್ಲ ಕಡೆಗೂ ವಾನರರನ್ನು ಕಳುಹಿಸಿದನು. ಶ್ರೀರಾಮನು ಹನುಮಂತನಿಗೆ ವರವನ್ನು ಕೊಟ್ಟು ತನ್ನ ರಮ್ಯವಾದ ರತ್ನಾಂಗುಲೀಯಕವನ್ನು ಗುರುತಿಗಾಗಿ ಕೊಟ್ಟು ತಾನು ಲಕ್ಷ್ಮಣನ ಸಹಿತ ಸುಗ್ರೀವನ ಮನೆಯಲ್ಲಿ ಸುಖವಾಗಿದ್ದನು. ಸೀತೆಯ ಪ್ರಾಣ ಧಾರಣೆಗೆ ಕಾರಣವಾದ ಶುಭ ಸಂದೇಶವನ್ನು ಹೇಳಿ ಆ ಹನುಮಂತನನ್ನು ಶ್ರೇಷ್ಠವಾದ ದಕ್ಷಿಣ ದಿಕ್ಕಿಗೆ ಕಳುಹಿಸಿದನು. ಶ್ರೀರಾಮನ ಪ್ರೀತಿಯ ಆಲಿಂಗನವನ್ನು, ದುರ್ಲಭವಾದ ಪಾದಧೂಲಿಯನ್ನು ಹನುಮಂತನು ಸ್ವೀಕರಿಸಿ ಸೀತಾದೇವಿಯನ್ನು ಹುಡುಕುವ ಸಲುವಾಗಿ ಲಂಕಾಪಟ್ಟಣಕ್ಕೆ ಹೋದನು. ರುದ್ರಾಂಶ ಸಂಭೂತನಾದ ಹನುಮಂತನು ಶ್ರೀರಾಮನಿಂದ ಸಂದೇಶವನ್ನು ತೆಗೆದುಕೊಂಡು ಹೊರಟು ಲಂಕಾ ನಗರಿಯ ಅಶೋಕವನದಲ್ಲಿ ಶೋಕಪೀಡಿತಳಾದಂತಹ ಸೀತಾದೇವಿಯನ್ನು ಕಂಡನು. ಆಹಾರವನ್ನು ಬಿಟ್ಟಿರುವುದರಿಂದ ಅಮಾವಾಸ್ಯೆ ಚಂದ್ರ ಕಲೆಯಂತೆ ಕ್ಷೀಣಳಾದ ಆ ಜಾನಕಿಯು ಯಾವಾಗಲೂ ರಾಮ ರಾಮ ಎಂದು ಭಕ್ತಿಪೂರ್ವಕವಾಗಿ ಜಪಿಸುತ್ತಿದ್ದಳು. ಪುಟಕ್ಕೆ ಹಾಕಿದ ಚಿನ್ನದಂತೆ ಹೊಂಬಣ್ಣವುಳ್ಳ ಜಟಾಭಾರವನ್ನು ಧರಿಸಿದ್ದ ಆ ಸೀತೆಯು ಶ್ರೀರಾಮನ ಪಾದ ಕಮಲಗಳನ್ನು ಹಗಲು ರಾತ್ರಿಯೂ ಧ್ಯಾನಿಸುತ್ತಿದ್ದಳು. ನೆಲದ ಮೇಲೆ ಮಲಗುವವಳು, ಸುಶೀಲೆಯು, ತತ್ಪರಳು,
ಪರಮ ಪತಿವ್ರತೆಯು ಆದ ಆ ಸೀತೆಯು ತನ್ನ ತೇಜಸ್ಸಿನಿಂದ ಮಹಾಲಕ್ಷ್ಮಿಯಂತೆ ಬೆಳಗುತ್ತಿದ್ದಳು. ಸಕಲ ತೀರ್ಥಗಳಿಗಿಂತಲೂ ಪುಣ್ಯಕರಳು ಭುವನ ಪಾವನೆಯು ಆದ ಲೋಕಮಾತೆಯು ಅಳುತ್ತಿರುವುದನ್ನು ನೋಡಿ ವಾಯುತನಯನು ಆಂಜನೇಯನು ಆಕೆಗೆ ನಮಸ್ಕರಿಸಿ ಶ್ರೀರಾಮನ ಮುದ್ರೆಯುಂಗರವನ್ನು ಅವಳಿಗೆ ಸಂತೋಷದಿಂದ ಕೊಟ್ಟನು. ಧರ್ಮಪರಾಯಣನಾದ ಆ ಹನುಮಂತನು ದುಃಖಿತಳಾದಂತಹ ಸೀತೆಯನ್ನು ನೋಡಿ ಆಕೆಯ ಚರಣ ಕಮಲಗಳನ್ನು ಹಿಡಿದುಕೊಂಡು ತಾನೂ ಅಳುತ್ತಾ ಅವಳ ಜೀವನ ರಕ್ಷಣೆಗೆ ಕಾರಣವಾದ ಶ್ರೀರಾಮನ ಸಂದೇಶ ನುಡಿಗಳನ್ನು ಹೇಳಿದನು. ಹನುಮಂತನು ಹೀಗೆ ಹೇಳಿದನು: ಶ್ರೀರಾಮನು ಲಕ್ಷ್ಮಣನೊಡನೆ ಯುದ್ಧ ಸನ್ನದ್ಧನಾಗಿ ಸಮುದ್ರ ತೀರಕ್ಕೆ ಬಂದಿದ್ದಾನೆ. ಬಲಿಷ್ಠನು ಕಪಿರಾಜನು ಆದ ಸುಗ್ರೀವನು ಶ್ರೀರಾಮನ ಸ್ನೇಹಿತನಾದನು. ಶ್ರೀರಾಮನು ಸಹ ವಾಲೆಯನ್ನು ಕೊಂದು ನಿಷ್ಕಂಟಕವಾದ ರಾಜ್ಯವನ್ನು ಸುಗ್ರೀವನಿಗೆ ಕೊಟ್ಟನು. ಅಲ್ಲದೆ ವಾಲೆಯಿಂದ ಅಪಹೃತಳಾಗಿದ್ದ ಅವನ ಭಾರ್ಯೆಯನ್ನು ಅವನಿಗೆ ಕೊಟ್ಟನು. ಆಗ ಸುಗ್ರೀವನು ಧರ್ಮದೃಷ್ಟಿಯಿಂದ ನಿನ್ನನ್ನು ಹುಡುಕಿಕೊಡುವುದಾಗಿ ಹೇಳಿದನು. ಕೂಡಲೇ ಸಕಲ ವಾನರರು ನಿನ್ನನ್ನು ಹುಡುಕುವ ಸಲುವಾಗಿ ಸಕಲ ದಿಕ್ಕುಗಳಿಗೂ ಹೊರಟರು. ಕಮಲ ದಳ ನಯನನಾದಂತಹ ಶ್ರೀರಾಮನು ನನ್ನಿಂದ ಈ ಮಂಗಳ ವಾರ್ತೆಯನ್ನು ಹೊಂದಿ ಕೂಡಲೇ ಗಂಭೀರವಾದ ಸಾಗರವನ್ನು ಸಹಬಂಧಿಸಿ ಜಾಗ್ರತೆಯಾಗಿ ಇಲ್ಲಿಗೆ ಬರುವನು. ಅಲ್ಲದೆ ಪಾಪಿಯಾದ ರಾವಣನನ್ನು ಪುತ್ರ ಬಾಂಧವರೊಡನೆ ಕೊಲ್ಲುವನು. ಕೆಲವು ಮಾತೆಯೇ, ಶ್ರೀರಾಮನು ಜಾಗ್ರತೆಯಾಗಿ ನಿನ್ನನ್ನು ಬಂಧನದಿಂದ ಬಿಡುಗಡೆ ಮಾಡುವನು. ಇಂದು ರತ್ನಮಯವಾಗಿರುವಂತಹ ಈ ಲಂಕೆಯನ್ನು ನಿನ್ನ ಅನುಗ್ರಹದಿಂದ ನಿರ್ಭಯವಾಗಿ ಭಸ್ಮ ಮಾಡುವೆನು. ನೀನು ನಗುತ್ತಲೇ ನೋಡುತ್ತಿರು. ಕೆಲವು ವ್ರತಪರಳೆ, ನನ್ನ ಕಣ್ಣಿಗೆ ಈ ಲಂಕೆಯು ಕೋತಿಯ ಮರಿಯಂತೆ ಚಿಕ್ಕದಾಗಿ ಕಾಣುವುದು. ಈ ಸಮುದ್ರವನ್ನು ಮೂತ್ರ ಪಾತ್ರದಂತೆಯೂ ಈ ಭೂತಲವನ್ನು ಒಂದು ಸಣ್ಣ ಓಡಿನಂತೆಯೂ ಸೈನ್ಯ ಸಮೇತನಾದ ರಾವಣನನ್ನು ಇರುವೆಗಳ ಗುಂಪಿನಂತೆಯೂ ಎಣಿಸುವೆನು. ನಾನು ಲೀಲಾ ಮಾತ್ರದಿಂದ ಅರ್ಧ ಮುಹೂರ್ತದಲ್ಲಿ ರಾವಣನನ್ನು ಸಂಹರಿಸಬಲ್ಲೆನು. ಆದರೆ ಶ್ರೀರಾಮನ ಪ್ರತಿಜ್ಞೆಯ ಪರಿಪಾಲನೆಗಾಗಿ ನಾನು ಈಗ ರಾವಣನನ್ನು ಕೊಲ್ಲುವುದಿಲ್ಲ. ಮಹಾಭಾಗ್ಯಶಾಲಿನಿಯಾದ ನನ್ನ ಒಡತಿಯೇ, ಭಯವನ್ನು ಬಿಟ್ಟು ಸ್ವಸ್ಥ ಚಿತ್ತಳಾಗು. ಈ ರೀತಿಯಾಗಿ ವಾನರನ್ನು ಹೇಳಿದಂತಹ ಮಾತನ್ನು ಕೇಳಿ ಸೀತೆಯು ಕ್ಷಣ ಕ್ಷಣಕ್ಕೂ ಗಟ್ಟಿಯಾಗಿ ಅತ್ತಳು. ಮತ್ತು ಪರಮ ಪವಿತ್ರೆಯಾದ ಆಕೆಯು ಭೀತಳಾಗಿ ಆಂಜನೇಯನಿಗೆ ಈ ರೀತಿಯಾಗಿ ಹೇಳಿದಳು: ಎಲೈ ವಾಯುಸುತನೇ, ದಾರುಣವಾದ ನನ್ನ ವಿರಹ ದುಃಖವೆಂಬ ಸಮುದ್ರದಲ್ಲಿ ಮುಳುಗಿರುವ ಶ್ರೀರಾಮನು ಜೀವಿಸಿದ್ದಾನೆಯೇ. ಕೌಸಲ್ಯಗೆ ಆನಂದದಾಯಕನು ನನ್ನ ಪ್ರಭುವೂ ಆದ ಶ್ರೀರಾಮಚಂದ್ರನು ಕ್ಷೇಮವಾಗಿದ್ದಾನೆಯೇ? ಜಾನಕಿಯ ಜೀವನಪ್ರಾಯವಾದ ಆ ದಯಾಳುವು ಹೇಗಿರುವನು? ಕೃಷಾಂಗನಾಗಿರುವನಲ್ಲವೇ? ನನ್ನ ಪ್ರಾಣಕ್ಕಿಂತಲೂ ಅಧಿಕ ಪ್ರಿಯನಾದ ಶ್ರೀರಾಮನು ಆಹಾರವನ್ನೇನಾದರೂ ತೆಗೆದುಕೊಳ್ಳುತ್ತಿರುವನೇ? ಸೀತಾಪತಿಯಾದ ಶ್ರೀರಾಮನು ಸತ್ಯವಾಗಿಯೂ ತಾನೇ ಸಮುದ್ರ ತೀರಕ್ಕೆ ಬಂದಿರುವನೇ? ಸತ್ಯವಾಗಿಯೂ ಆತನು ಯುದ್ಧ ಸನ್ನದ್ಧನಾಗಿರುವನೇ? ನನ್ನ ಪ್ರಭುವು ಶೋಕದಿಂದ ಹತನಾಗಿಲ್ಲವಷ್ಟೇ. ಸ್ವಾಮಿಯ ದುಃಖ ಸ್ವರೂಪಿಣಿಯು ಪಾಪಿನಿಯೂ ಆದ ನನ್ನನ್ನು ಆ ಸ್ವಾಮಿಯು ಸ್ಮರಿಸಿಕೊಳ್ಳುತ್ತಿರುವನೆ? ನನ್ನ ಒಡೆಯನು ನನಗಾಗಿ ಎಷ್ಟು ದುಃಖವನ್ನು ಅನುಭವಿಸಿದನು. ಹಿಂದೆ ರತಿಕಾಲದಲ್ಲಿ ನನ್ನ ಪ್ರಿಯನ ಅಂಗಸ್ಪರ್ಶಕ್ಕೆ ತಡೆಯಾಗುವುದೆಂದು ಕತ್ತಿಗೆ ಹಾರವನ್ನೂ ನಾನು ಹಾಕಿಕೊಳ್ಳುತ್ತಿರಲಿಲ್ಲ. ಈಗ ನಮ್ಮಿಬ್ಬರ ಮಧ್ಯದಲ್ಲಿ 100 ಯೋಜನ ವಿಸ್ತಾರವುಳ್ಳ ಸಮುದ್ರವಿದೆ. ಹೀಗಿರುವಾಗ ದಯಾ ಸಮುದ್ರನು ನನ್ನ ಪ್ರಭುವೂ ಆದ ಶ್ರೀರಾಮಚಂದ್ರನನ್ನು ನಿಜವಾಗಿಯೂ ನೋಡುವೆನೆ? ಶಾಂತನು ಧರ್ಮ ಕಾರ್ಯಗಳಲ್ಲಿ ನಿರತನು ಮನೋಹರನು ಆದ ನನ್ನ ಪ್ರಭುವಿನ ಪಾದ ಪದ್ಮಗಳ ಸೇವೆಯನ್ನು ನಾನು ಪುನಃ ಮಾಡುವೆನೆ? ಪತಿ ಸೇವಾರಹಿತಳಾದ ಮೂಢಳ ಜೀವನವು ವ್ಯರ್ಥವಾದುದು. ಎಲೈ ವಾಯುಸುತನೆ, ಧರ್ಮದಿಂದ ನನಗೆ ಪುತ್ರ ಸದೃಶನಾದ ಲಕ್ಷ್ಮಣನು ಜೀವಿಸಿರುವನೆ? ನಾನಿಲ್ಲದುದರಿಂದ ನನ್ನ ವಿರಹ ದುಃಖವೆಂಬ ಸಮುದ್ರದಲ್ಲಿ ಮುಳುಗಿ ದರ್ಪಭಂಗವನ್ನು ಪಡೆದಿರುವನೆ? ದೇವತೆಗೆ ಸಮಾನವನಾದ ನನ್ನ ಆ ಮೈದುನನು ಮಹಾವೀರನಾಗಿರುವನೆ? ನನ್ನ ಪ್ರಭುವಿನ ಸಹೋದರನಾದ ಆತನು ಸಹ ಸತ್ಯವಾಗಿಯೂ ಯುದ್ಧ ಸಿದ್ಧನಾಗಿ ಬಂದಿರುವನೆ? ಧರ್ಮ ಲಕ್ಷಣಗಳುಳ್ಳವನು ಪ್ರಾಣಕ್ಕಿಂತ ಹೆಚ್ಚು ಪ್ರಿಯನು ಧನ್ಯನು ಪುಣ್ಯಸ್ವರೂಪಿಯೂ ಆದ ಲಕ್ಷ್ಮಣನನ್ನು ಸತ್ಯವಾಗಿಯೂ ನಾನು ಮತ್ತೊಮ್ಮೆ ನೋಡುವೆನೆ?
ಈ ರೀತಿಯಾದ ಸೀತೆಯ ಮಾತನ್ನು ಕೇಳಿ ಅವಳಿಗೆ ಶುಭಕರವಾದ ಪ್ರತ್ಯುತ್ತರವನ್ನು ಕೊಟ್ಟು ವಾಯುಸುತನು ಲೀಲಾಮಾತ್ರದಿಂದ ಲಂಕಾಪಟ್ಟಣವನ್ನು ಸುಟ್ಟು ಬೂದಿ ಮಾಡಿದನು. ವಾಯುಸುತನಾದ ಹನುಮಂತನು ಮತ್ತೊಮ್ಮೆ ಸೀತೆಗೆ ಪ್ರಬೋಧ ವಚನಗಳನ್ನು ಹೇಳಿ ಲೀಲಾಮಾತ್ರದಿಂದ ವೇಗವಾಗಿ ಶ್ರೀರಾಮನಿರುವ ಸ್ಥಳಕ್ಕೆ ಹೋದನು. ಲೋಕಮಾತೆಯಾದ ಸೀತೆಯ ಸಮಾಚಾರವನ್ನೆಲ್ಲ ಶ್ರೀರಾಮನಿಗೆ ವಿಷದವಾಗಿ ಹೇಳಿದನು. ಸೀತೆಯ ಕಷ್ಟಗಳನ್ನೆಲ್ಲ ಕೇಳಿದ ಶ್ರೀರಾಮನು ಬಹುವಾಗಿ ಅತ್ತನು. ಇಳೈನಾರದನೆ, ಲಕ್ಷ್ಮಣನು ಸುಗ್ರೀವನು ಸಹ ಗಟ್ಟಿಯಾಗಿ ಅತ್ತರು. ಮಹಾಬಲಪರಾಕ್ರಮಶಾಲಿಗಳಾದ ಸಕಲ ವಾನರರು ಸಹ ಬಹಳವಾಗಿ ಅತ್ತರು. ಕೂಡಲೇ ಶ್ರೀರಾಮನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸಿ ಲಂಕೆಗೆ ತೆರಳಿದನು. ಇಳೈನಾರದನೆ, ವಾನರ ಸೈನ್ಯದೊಡನೆಯೂ ಸಹೋದರನಾದ ಲಕ್ಷ್ಮಣದೊಡನೆಯೂ ಯುದ್ಧ ಸನ್ನದ್ಧನಾಗಿಯೇ ಹೋದನು. ಎಲೈ ಬ್ರಾಹ್ಮಣೋತ್ತಮನೆ, ಶ್ರೀರಾಮನು ರಾವಣನನ್ನು ಬಂಧುಮಿತ್ರರೊಡನೆ ಸಂಹರಿಸಿ ಶುಭ ಮುಹೂರ್ತದಲ್ಲಿ ಸೀತೆಯನ್ನು ಬಂಧನದಿಂದ ಬಿಡಿಸಿದನು. ಸತ್ಯಪರಾಯಣೆಯಾದ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಶ್ರೀರಾಮನು ಸರಸ ಸಲ್ಲಾಪಗಳನ್ನು ಮಾಡುತ್ತಾ ಶೀಘ್ರವಾಗಿ ಅಯೋಧ್ಯೆಗೆ ತೆರಳಿದನು. ಭಗವಂತನಾದ ಶ್ರೀರಾಮನು ಸೀತೆಯನ್ನು ವಕ್ಷಸ್ಥಳದಲ್ಲಿ ಅಪ್ಪಿಕೊಂಡು ಆನಂದಪಟ್ಟನು. ಅಲ್ಲದೆ ತಕ್ಷಣವೇ ಏಕದೇಹನ್ಯಾಯದಿಂದ ಸೀತಾರಾಮನಾಗಿ ವಿರಹ ವ್ಯಥೆಯನ್ನು ಮರೆತನು. ಅನಂತರ ಶ್ರೀರಾಮನು ಭೂಮಂಡಲದಲ್ಲಿ ಇದ್ದುಕೊಂಡು ಸಪ್ತದ್ವೀಪಗಳನ್ನು ಆಳುತ್ತಿದ್ದನು. ಆಗ ಸಮಸ್ತ ಪೃಥ್ವಿಯು ಆದಿವ್ಯಾಧಿರಹಿತವಾಗಿದ್ದಿತು. ಶ್ರೀರಾಮನಿಗೆ ಧರ್ಮಿಷ್ಠರು ಗಾಯಕ ಶ್ರೇಷ್ಠರು ಆದಂತಹ ಕುಶಲವರೆಂಬ ಇಬ್ಬರು ಮಕ್ಕಳಾದರು. ಅವರ ಪುತ್ರ ಪೌತ್ರರೆಲ್ಲ ಕ್ರಮವಾಗಿ ಸೂರ್ಯವಂಶ ಸಂಭವರಾದಂತಹ ರಾಜರುಗಳೇ. ಎಲೈ ವತ್ಸ ನಾರದನೆ, ಈ ರೀತಿಯಾಗಿ ಶುಭಕರವೂ ಮೋಕ್ಷದಾಯಕವೂ ಸಾರತರವೂ ಸಂಸಾರಾರ್ಣವತಾರಕವೂ ಆದ ಶ್ರೀರಾಮ ಚರಿತೆಯನ್ನು ನಿನಗೆ ಸಂಕ್ಷೇಪವಾಗಿ ಹೇಳಿರುವೆನು. ಇಲ್ಲಿಗೆ ಬ್ರಹ್ಮವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದ ಉತ್ತರಾರ್ಧದ ನಾರಾಯಣ ನಾರದ ಸಂವಾದದಲ್ಲಿ ಶ್ರೀರಾಮ ಚರಿತ್ರೆಯನ್ನು ತಿಳಿಸುವಂತಹ 62ನೆಯ ಅಧ್ಯಾಯವು ಮುಗಿದುದು. ಈ ರೀತಿಯಾಗಿ ಈ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ಸಂಪೂರ್ಣ ರಾಮಾಯಣವನ್ನೇ ನಾರಾಯಣ ಮಹರ್ಷಿಗಳು ನಾರದ ಮಹರ್ಷಿಗಳಿಗೆ ಹೇಳಿರುವರು. ತ್ರೇತಾಯುಗದಲ್ಲಿ ದಶರಥನ ಪುತ್ರನಾಗಿ ಅವತರಿಸಿ ರಾಮನೆಂಬ ಹೆಸರಿನಿಂದ ಪ್ರಖ್ಯಾತಿಗೊಂಡಿದ್ದಂತಹ ಶ್ರೀಹರಿಯು ಬಾಲ್ಯದಲ್ಲಿ ವಿದ್ಯಾಭ್ಯಾಸವು ಮುಗಿದ ನಂತರ ತಮ್ಮನಾದ ಲಕ್ಷ್ಮಣನೊಡನೆ ವಿಶ್ವಾಮಿತ್ರನ ಯಾಗ ಸಂರಕ್ಷಣೆಗಾಗಿ ಹೋಗುತ್ತಾ ಮಾರ್ಗದಲ್ಲಿ ಸಿಕ್ಕಿದ ತಾಟಕೆಯನ್ನು ಸಂಹರಿಸಿ ನಂತರ ಮಿಥಿಲಾಪಟ್ಟಣಕ್ಕೆ ಹೋದನು. ಆ ಮಾರ್ಗದಲ್ಲಿ ಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯನ್ನು ತನ್ನ ಪಾದ ರೇಣುಗಳಿಂದ ಶಾಪ ವಿಮುಕ್ತಳನ್ನಾಗಿ ಮಾಡಿ ಮಿಥಿಲೆಗೆ ಹೋಗಿ ಶಿವಧನುಸ್ಸನ್ನು ಮುರಿದು ಸೀತೆಯನ್ನು ಮದುವೆ ಮಾಡಿಕೊಂಡನು. ಅಲ್ಲಿಂದ ಹಿಂತಿರುಗಿ ಬರುತ್ತಾ ಮಾರ್ಗದಲ್ಲಿ ಪರಶುರಾಮನ ಗರ್ವವನ್ನು ಮುರಿದು ಅಯೋಧ್ಯೆಗೆ ಬಂದು ಪ್ರಿಯಪತ್ನಿಯೊಡನೆ ತಮ್ಮಂದಿರೊಡನೆಯೂ ಸುಖವಾಗಿದ್ದನು. ದಶರಥನು ರಾಮನಿಗೆ ಪಟ್ಟಾಭಿಷೇಕ ಮಾಡಲು ಬಯಸಿದಾಗ ಅವನ ಕಿರಿಯ ಹೆಂಡತಿಯಾದಂತಹ ಕೈಕೇಯಿ ಹಿಂದೆ ತಾನಗೆ ಕೊಡುವುದಾಗಿ ದಶರಥನು ಪ್ರತಿಜ್ಞೆ ಮಾಡಿದ್ದ 2 ವರಗಳಲ್ಲಿ ಒಂದರಿಂದ ಶ್ರೀರಾಮನನ್ನು 14 ವರ್ಷ ವನವಾಸಕ್ಕೆ ಕಳುಹಿಸಬೇಕೆಂದು, 2ನೆಯದರಿಂದ ತನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ಕೇಳುತ್ತಾಳೆ. ದಶರಥನು ಈ ಬೇಡಿಕೆಯನ್ನು ಕೇಳಿ ಚಿಂತಾಕ್ರಾಂತನಾಗಿರಲು ಶ್ರೀರಾಮನು ತಂದೆಯನ್ನು ಸತ್ಯಪ್ರತಿಜ್ಞಾ ಎನಿಸುವ ಎಂದು ಆತನ ಮಾತನ್ನು ಉಳಿಸುವ ಸಲುವಾಗಿ ಸೀತಾ ಲಕ್ಷ್ಮಣರೊಡನೆ ಕಾಡಿಗೆ ತೆರಳುತ್ತಾನೆ. ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ದಂಡಕಾರಣ್ಯದಲ್ಲಿ ವಾಸಿಸುತ್ತಿದ್ದಾಗ ರಾವಣನ ತಂಗಿಯಾದ ಶೂರ್ಪಣಖಿಯು ದಿವ್ಯ ಸುಂದರ ರೂಪವನ್ನು ಧರಿಸಿ ರಾಮಲಕ್ಷ್ಮಣರನ್ನು ಕಾಮಿಸಿ ಅವರಿಂದ ಕಿವಿ ಮೂಗುಗಳನ್ನು ಕೊರಿಸಿಕೊಂಡು ಅನಗಾದ ಅಪಮಾನವನ್ನು ರಾವಣನಿಗೆ ತಿಳಿಸುತ್ತಾಳೆ. ರಾವಣನು ಮಾರೀಚನ ಸಹಾಯದಿಂದ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದೊಯ್ದು ಅಶೋಕವನದಲ್ಲಿ ಇಡುತ್ತಾನೆ. ಇತ್ತ ಶ್ರೀರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಮಾರ್ಗದಲ್ಲಿ ಸಿಕ್ಕಿದ ವಾಯುಸುತನ ಮೂಲಕ ಸುಗ್ರೀವನ ಸಖ್ಯವನ್ನು ಪಡೆದು ವಾಲಿಯನ್ನು ನಿಗ್ರಹಿಸುತ್ತಾರೆ. ಅಲ್ಲದೆ ಸೀತಾವೃತ್ತಾಂತವನ್ನು ಸಹ ಆಂಜನೇಯನ ಮೂಲಕವೇ ತಿಳಿದು ಸಮುದ್ರ ಬಂಧನವನ್ನು ಮಾಡಿ ವಾನರ ಸೈನ್ಯದೊಡನೆ ಲಂಕೆಗೆ ಹೋಗಿ ಶ್ರೀರಾಮನು ರಾವಣಾದಿಗಳನ್ನು ನಿಗ್ರಹಿಸಿ ಅಗ್ನಿಪರಿಶುದ್ಧಳಾದಂತಹ ಸೀತೆಯನ್ನು ಪರಿಗ್ರಹಿಸಿ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಹಿಂತಿರುಗಿ ಹೋಗಿ ಪಟ್ಟಾಭಿಷಿಕ್ತನಾಗಿ ಪ್ರಜೆಗಳನ್ನು ಚೆನ್ನಾಗಿ ಪರಿಪಾಲಿಸಿಕೊಂಡಿದ್ದನು. ಶ್ರೀರಾಮನಿಗೆ ಕುಶ ಲವರೆಂಬ 2 ಮಕ್ಕಳಾದರು. ಅವರಿಂದ ಸೂರ್ಯವಂಶವು ಪ್ರಖ್ಯಾತಿಗೊಂಡಿತು. ನಮಸ್ತೆ ಶಾರದಾದೇವಿ, ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ
ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.